ಇನ್ನೇನು ಮೋದಿ ರೋಡ್ ಶೋ ಮಾರ್ಗದಲ್ಲಿ ಸಂಚಾರವನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಬಸ್, ಆಟೋ, ಬೈಕ್, ಖಾಸಗಿ ವಾಹನಗಳಿಗೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನ ವಾಹನ ಸವಾರರಿಗೆ ಇವತ್ತು ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟೆ ತಟ್ಟುತ್ತೆ. ಬೆಂಗಳೂರು ಸಂಚಾರಿ ಪೊಲೀಸರು ಸವಾರರಿಗೆ ಸೂಚನೆಯನ್ನು ಕೂಡ ನೀಡ್ತಾ ಇದ್ದಾರೆ, ಬದಲಿ ಮಾರ್ಗದಲ್ಲಿ ಹೋಗಬೇಕು ಅಂತ. ಜೆಪಿ ನಗರ, ಆರ್ಬಿಐ ಲೇಔಟ್, ರೇಸ್ ಗಾರ್ಡನ್, ಹಾಗೆ ಜೆಜೆ ನಗರ, ಬಿನ್ಹಿಮಿಲ್, ಬುಲ್ ಟೆಂಪಲ್, ರಾಮಕೃಷ್ಣ ಆಶ್ರಮ ಆಗಿರ್ಬೋದು, ಚಾಮರಾಜಪೇಟೆ ಮುಖ್ಯ ರಸ್ತೆ, ಬಾಳೆಕಾಯಿ ಮಂಡಿ, ಹಾಗೆ ಕೆಪಿ ಅಗ್ರಹಾರ, ಮಾಗಡಿ ರಸ್ತೆ, ಚೋಳರಪಾಳ್ಯ, ಎಂಸಿ ವೃತ್ತ, ಬಿಜಿಎಸ್ ಮೈದಾನ, ಬಸವೇಶ್ವರ ನಗರ, ಶಂಕರಮಠ, ಮೋದಿ ಆಸ್ಪತ್ರೆ, ಹಾಗೆ ನವರಂಗ್, ಮಲೇಶ್ವರ ಸರ್ಕಲ್, ಸಂಪಿಗೆ ರೋಡ್, ಸ್ಯಾಂಕಿ ರಸ್ತೆ. ಈ ರಸ್ತೆಗಳ ಬದಲಿಗೆ ಪರ್ಯಾಯ ಮಾರ್ಗವನ್ನು ಬಳಸುವುದಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ರೋಡ್ ಶೋವನ್ನು ಮಾಡ್ತಾ ಇರೋದ್ರಿಂದ ಮಾರ್ಗವನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುವಂತಹ ಏನು ರೋಡ್ ಶೋ ಏನು ಸಾಗುತ್ತೆ, ಆ ಏರಿಯಾಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ಬೆಂಗಳೂರು ದಕ್ಷಿಣ, ಬೊಮ್ಮನಹಳ್ಳಿ, ಜಯನಗರ, ಬಸವನಗುಡಿ, ಬಿಟಿಎಂ ಲೇಔಟ್, ಪದ್ಮನಾಭನಗರ, ಚಿಕ್ಕಪೇಟೆ, ಗಾಂಧಿನಗರ, ವಿಜಯನಗರ, ಗೋವಿಂದರಾಜನಗರ, ರಾಜಾಜಿನಗರ, ಮಲ್ಲೇಶ್ವರ ಕ್ಷೇತ್ರದ ವ್ಯಾಪ್ತಿಗಳಲ್ಲಿ ಈ ರೋಡ್ ಶೋ ನಡೆಯುತ್ತೆ. ಒಂದು ಈಗಾಗಲೇ ಬಿಜೆಪಿ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ, ಬೆಂಗಳೂರಿನಲ್ಲಿ 20 ಟಾರ್ಗೆಟನ್ನು ಹಾಕ್ಕೊಂಡಿದೆ. ಹಾಗಾಗಿ ಆ ಟಾರ್ಗೆಟ್ 20 ರೀಚ್ ಆಗುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಅವರು ಮತ ಪ್ರಚಾರದಲ್ಲಿ ತೊಡಗ್ತಾರೆ. ಇನ್ನೇನು 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಮೆಗಾ ರೋಡ್ ಶೋ ಏನು ಆರಂಭ ಆಗುತ್ತೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 1 ಲಕ್ಷ ಜನರನ್ನ ಸೇರಿಸುವಂಥ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಪ್ಲ್ಯಾನ್ ಅನ್ನು ಮಾಡಿಕೊಂಡಿದೆ. ಸುಮಾರು 10 ಲಕ್ಷ ಜನ ಸೇರುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಆ ಮೂಲಕ ಟಾರ್ಗೆಟ್ 20 ರೀಚ್ ಆಗೋದಕ್ಕೆ ಬಿಜೆಪಿ ಪ್ಲ್ಯಾನ್ ಅನ್ನು ಮಾಡಿಕೊಂಡಿದೆ. ಈಗ ಗಮನಿಸಬೇಕು, ಹಲವು ಬಾರಿ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ, ಕೊನೆಯ ಹಂತದ ಕಸರತ್ತು ಎಂಬಂತೆ ಬಿಜೆಪಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದೆ. ಮೆಗಾ ರೋಡ್ ಶೋಗಳನ್ನು, ಸಮಾವೇಶಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಪ್ರಮುಖ ಸಮಾವೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರೋದನ್ನು ಗಮನಿಸ್ಬೋದು. ಗುಜರಾತ್ನ ನಂತರ ಕರ್ನಾಟಕವೇ ಬಿಜೆಪಿಗೆ ಮೇನ್ ಟಾರ್ಗೆಟ್ ಆಗಿರೋದ್ರಿಂದ ಇಲ್ಲಿ ಬಹುಮತವನ್ನು ಪಡೀಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕಸರತ್ತನ್ನು ಮಾಡ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸಮಾವೇಶದಲ್ಲಿ ಭಾಗಿಯಾದಾಗ ಹೇಳ್ತಾ ಇರುವಂಥ ಒಂದೇ ಒಂದು ಮಾತು ಅಂತ ಹೇಳಿದರೆ, ಅಭಿವೃದ್ಧಿಗೆ ನೀವು ಓಟನ್ನು ಹಾಕಬೇಕು. ಹಾಗಾಗಿ ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ ಅಂತ ಪ್ರತಿ ಸಮಾವೇಶದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಸರ್ವೆಗಳು ಕೂಡ ಬದಲಾಗುವಂತಹ ನಿರೀಕ್ಷೆಯನ್ನು ಬಿಜೆಪಿ ಇಟ್ಕೊಂಡಿದೆ. ಈಗಾಗಲೇ ಹಲವು ಸರ್ವೆಗಳು ನಡೆದಿದೆ, ಆ ಸರ್ವೆಯಲ್ಲಿ ಬಿಜೆಪಿಗೆ ಬಹುಮತ ಸಿಗಲ್ಲ ಅನ್ನುವಂಥ ಒಂದು ಸರ್ವೆ ಅಥವಾ ಸಮೀಕ್ಷೆ ಬಂದಿರೋದನ್ನು ಗಮನಿಸಬಹುದು. ಇದೆಲ್ಲವನ್ನು ಕೂಡ ಉಲ್ಟಾ ಪಲ್ಟ ಮಾಡೋದಕ್ಕೆ ಬಿಜೆಪಿ ಪ್ಲ್ಯಾನನ್ನು ಮಾಡಿಕೊಂಡಿದೆ. ಪ್ರಮುಖವಾಗಿ ಇಲ್ಲಿ ಬಿಜೆಪಿಗೆ ಮೋದಿಯೇ ಅಸ್ತ್ರ ಆಗಿದ್ದಾರೆ. ಹಾಗಾಗಿ ಮೋದಿ ಅವರನ್ನು ಆವಾಗ ಅವಾಗ ರಾಜ್ಯಕ್ಕೆ ಕರೆ ತರ್ತಾ ಇರೋದನ್ನು ಕೂಡ ಗಮನಿಸಬಹುದು. ಈ ಬಗ್ಗೆ ಇನ್ನು ರೋಡ್ ಶೋ ಎಲ್ಲೆಲ್ಲಿ ಸಾಗುತ್ತೆ, ಯಾವ ರೀತಿಯ ಚಿತ್ರಣ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರವಾಗಿ ಜಾಯ್ನ್ ಆಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ರೂಪೇಶ್, ವಿಜುವಲ್ನಲ್ಲಿ ಗಮನಿಸ್ತಾ ಇದ್ದೀವಿ, 10 ಗಂಟೆಗೆ ಮೆಗಾ ರೋಡ್ ಶೋ ಆರಂಭ ಆಗುತ್ತೆ. ಈಗಾಗಲೇ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಒಂದು ಕಡೆ ಟ್ರಾಫಿಕ್ ಬಿಸಿಯನ್ನು ಎದುರಿಸಬೇಕಾಗುತ್ತೆ ಬೆಂಗಳೂರಿಗರು, ಆದರೂ ಕೂಡ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಏನು ಸಿಗ್ತಾ ಇದೆ ಡೀಟೇಲ್ಸ್, ಸದ್ಯದ ಅಪ್ಡೇಟ್ಸ್? ಎಸ್, ನಮ್ಮ ಪ್ರತಿನಿಧಿ ಕೂಡ ಡೀಟೇಲ್ಸನ್ನು ಕೊಡುವುದಕ್ಕೆ ಅಲ್ಲಿ ರೆಡಿ ಆಗಿದ್ದಾರೆ, ಮತ್ತೆ ನಾವು ಅವ್ರನ್ನ ಸಂಪರ್ಕ ಮಾಡ್ತೀವಿ. ಸದ್ಯಕ್ಕಂತೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸುಮಾರು 18 ಕ್ಷೇತ್ರಗಳಲ್ಲಿ ಬಿಜೆಪಿ ಟಾರ್ಗೆಟನ್ನು ಮಾಡಿಕೊಂಡು ಈ ಮೆಗಾ ರೋಡ್ ಶೋವನ್ನು ಹಮ್ಮಿಕೊಂಡಿದೆ. ಈಗಾಗಲೇ ಎಲ್ಲೆಲ್ಲಿ ರೋಡ್ ಶೋ ಸಾಗುತ್ತೆ ಅಲ್ಲೆಲ್ಲೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿರೋದ್ರಿಂದ ಬೇರೆ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ. ಮತ್ತೆ ನಮ್ಮ ಪ್ರತಿನಿಧಿ ರೂಪೇಶ್ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗಮನಿಸಬಹುದು ರೋಡ್ ಶೋಗೆ ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಅಲ್ಲಿ ಸೇರಿದ್ದಾರೆ, ಅವರ ಉತ್ಸಾಹ ಹೇಗಿದೆ, ಎಲ್ಲಿಂದ ನೀವು ಲೈವ್ಗೆ ಬಂದಿದ್ದೀರೀಗ? ಇದೀಗ ನಾವು ಜೆಪಿ ನಗರದಿಂದ ಆರಂಭಿಕ ಪಾಯಿಂಟ್ ಏನಿದೆ ಅಲ್ಲಿಂದ ನಾವು ಲೈವಿಂದ ಬರ್ತಾ ಇದ್ದೀವಿ. ಇಲ್ಲಿ ನಿಮಗೆ ದಶಗಳನ್ನು ತೋರಿಸ್ತಾ ಹೋಗ್ತೀವಿ. ಈಗ ಕೆಲವೇ ಕ್ಷಣ, ಯಾಕಂದ್ರೆ ಒಂದು 20 ರಿಂದ 1:30 ನಿಮಿಷದಲ್ಲಿ ಮೋದಿಯವರು ಈ ಸ್ಥಳಕ್ಕೆ ಆಗಮಿಸ್ತಾರೆ. ನಾವಿವತ್ತು ಜೆಪಿ ನಗರದ
ಸೋಮೇಶ್ವರ ಒಂದು ಸಭಾಭವನ ಏನಿದೆ ಅದರ ಮುಂಭಾಗದಲ್ಲಿ ಸೋಮೇಶ್ವರ ಸಭಾಭವನ ಕಾಣಿಸ್ತಾ ಇದೆ. ಇದೇ ಸ್ಥಳದಲ್ಲಿ ಈ ಒಂದು ರೋಡ್ ಶೋ ಆರಂಭವಾಗುತ್ತೆ. ಇಲ್ಲಿ ದೊಡ್ಡ ಮಟ್ಟಿಗೆ ಸಂಭ್ರಮ ನಿಮಗೆ ಕಾಣ ಸಿಗುತ್ತೆ. ಯಾಕಂದ್ರೆ ಇಲ್ಲಿಂದಲೇ ರೋಡ್ ಶೋ ಆರಂಭ ಆಗಿರೋದ್ರಿಂದ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಕಲಾ ತಂಡಗಳು ಕೂಡ ಇಲ್ಲಿ ವೆಲ್ಕಮ್ ಮಾಡ್ಲಿಕ್ಕೆ ಸಿದ್ಧ ಆಗಿದೆ. ನೀವೀಗ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ನೋಡಬಹುದು. ಇಲ್ಲಿ ಎರಡು ಕಡೆ ಯಾಕಂದ್ರೆ ರಸ್ತೆ ಎರಡು ಕಡೆಗೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಡಬಲ್ ಡಬಲ್ ಯಾಕಂದ್ರೆ ಎರಡೆರಡು ಅಂತ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೇಸರಿ ಬಾವುಟಗಳು ಕೂಡ ರಾರಾಜಿಸುತ್ತಿರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಭದ್ರತೆಯನ್ನು ಹಾಕಲಾಗಿದೆ. ಅದೇ ರೀತಿ ಮೋದಿ ರೋಡ್ ಶೋ ಮಾಡ್ತಕ್ಕಂಥ ವೆಹಿಕಲ್ ಅನ್ನು ತೋರಿಸಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತೇವೆ. ಯಾಕಂದ್ರೆ ಸ್ವಲ್ಪ ದೂರದಲ್ಲಿ ಮೋದಿ ಅವರು ಆರಂಭಿಸ್ತಾರೆ. ಹೀಗಾಗಿ ಜನ ಕೂಡ ಸಾಕಷ್ಟು ಮಟ್ಟದಲ್ಲಿ ಉತ್ಸುಕರಾಗಿದ್ದಾರೆ. ಇದನ್ನು ಕೂಡ ಗಮನಿಸಬಹುದು. ನಾವು ಕೆಳಗಡೆ ಹೋಗಿ ಜನರನ್ನು ಕೂಡ ಮಾತಾಡಿಸ್ತೇವೆ. ಯಾಕಂದ್ರೆ ಇಲ್ಲಿ ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಕೂಡ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಇಲ್ಲಿ ದೊಡ್ಡ ಮಟ್ಟಕ್ಕೆ ಯಾಕಂದ್ರೆ ಜನ ಒಟ್ಟಾರೆಗೆ 10,000ಕ್ಕೂ ಹೆಚ್ಚು ಜನ ಈ ಆರಂಭಿಕ ಪಾಯಿಂಟ್ ಏನಿದೆ ಇಲ್ಲಿ 10,000ಕ್ಕೂ ಹೆಚ್ಚು ಜನ ಇಲ್ಲಿ ಕಾಣಿಸುತ್ತಾರೆ. ಹೀಗಾಗಿ ನಾವು ಇಲ್ಲಿ ಆಂಬುಲೆನ್ಸ್ಗಳಿಗೆ ಹೋಗಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ಳಾಗ್ತಾ ಇದೆ. ಅದೇ ರೀತಿಯಾಗಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು. ಹೀಗಾಗಿ ಇಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳಾಗ್ತಾ ಇದೆ. ಹೀಗಾಗಿ ನಾವು ಈಗ ಇಲ್ಲಿನ ಸ್ಥಳೀಯರನ್ನ ಮಾತಾಡ್ತೋಣ. ಸರ್, ಇವತ್ತು ಮೋದಿ ಬರ್ತಿದ್ದಾರೆ ಸರ್, ಎಷ್ಟು ಎಕ್ಸೈಟ್ ಆಗಿದ್ದೀರಿ ಸರ್? ಸರ್, ನಮಗೆ ಜೀವನದಲ್ಲೇ ಒಂದೇ ಆಸೆ, ಮೋದಿ ಅವ್ರನ್ನ ಹತ್ರದಿಂದ ನೋಡ್ಬೇಕಂತ. ಆ ಪುಣ್ಯ ನಮ್ಮ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆಲ್ಲ ಬಂದಿದೆ. ನಮ್ಗೆ ಆಗ್ತಾರ ಎಕ್ಸೈಟ್ಮೆಂಟು ಹೇಳೋಕ್ಕೆ ವರ್ಣಿಸಲು ಅಸಾಧ್ಯ. ಸುಮಾರು ಒಂದೊಂದು ವಾರ್ಡಿಂದ 1,500 ಜನ ಸೇರಿದ್ದೀವಿ. ನಾವು ಬೆಳಿಗ್ಗೆ 7 ಗಂಟೆಗೆ ಬಂದರು, ಮೋದಿ ಅವರು 10 ಗಂಟೆಗೆ ಬರ್ತಾರೆ. 10 ಗಂಟೆ ಅಲ್ಲ, ರಾತ್ರಿ 10 ಗಂಟೆ ಆದರೂ ನಾವು ಇಲ್ಲೇ ಇರ್ತೀವಿ, ಮೋದಿ ನೋಡಲೇಬೇಕು. ನಮ್ಮ ಜೀವನದ ಒಂದು ಆಸೆ, ಹಾಗಾಗಿ ನಾವು ಮೋದಿನೇ ನೋಡಬೇಕು ಅಂತ ತುಂಬ ಯುವಕರೆಲ್ಲ ಬಂದಿದ್ದೀವಿ ಸರ್. ಸರ್, ಪ್ರಿಪ್ರೇಷನ್ನು ತುಂಬ ಚೆನ್ನಾಗಿದೆ. ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತುಂಬ ಚೆನ್ನಾಗಿದೆ. ಎಲ್ಲ ಇಲ್ಲಿ ಎಲ್ಲರನ್ನ ಚೆಕಪ್ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ, ಯಾವುದೇ ರೀತಿ ತೊಂದರೆಗಳಿಲ್ಲ. ಇವತ್ತು ನಮ್ಮ ಮೋದಿಯವರು ನಮ್ಮ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇರೋದು ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಪುಣ್ಯ ಅನ್ಕೊಂತೀವಿ. ಆ ದೇವ್ರನ್ನ ನೋಡೋಕ್ಕೆ ನಾವು ಇವತ್ತು ಎಲ್ಲ ಸೇರಿದ್ವಿ. ಇವತ್ತು 10 ಗಂಟೆ ಅಲ್ಲ 12 ಗಂಟೆ ಆದರೂ ಆ ದೇವ್ರ ನೋಡಿಬಿಟ್ಟೆ ನಾವು ಹೋಗ್ತೀವಿ. ಬೋಲೋ ಭಾರತ್ ಮಾತಾಕ್ಕೆ, ಬೋಲೋ ನರೇಂದ್ರ ಮೋದಿ ಜಿಕ್ಕೆ, ಬೋಲೋ ಭಾರತ್ ತಂಡಗಳು ಕೂಡ ಇದೆ, ಅದನ್ನು ಕೂಡ ತೋರಿಸ್ತಾ ಹೋಗ್ತೀವಿ ನಾವೀಗ ಇಲ್ಲಿ. ಯಾಕಂದ್ರೆ ಇಲ್ಲಿ ಈಗ ಒಂದು ಮೋದಿ ಅವರು ಬರ್ತಿದ್ದಾರೆ, ಹೀಗಾಗಿ ಅಂಗಡಿ ಮುಂಗಟ್ಟುಗಳೆಲ್ಲರೂ ಕೂಡ ಕ್ಲೋಸ್ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಯಾವುದೇ ರೀತಿ ಸೆಕ್ಯೂರಿಟಿ ಸಮಸ್ಯೆ ಆಗಬಾರ್ದು, ಈ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ. ಅಲ್ಲಿ ನೀವು ಕಾಣಬಹುದು ಬಿಲ್ಡಿಂಗ್ನ ಮೇಲ್ಗಡೆ ಪೊಲೀಸ್ ಸಿಬ್ಬಂದಿಗಳು ಕೂಡ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್, ಯಾಕಂದ್ರೆ ಪ್ರತಿಯೊಂದು ಬಿಲ್ಡಿಂಗ್ ಇದ್ರೆ ಆ ಬಿಲ್ಡಿಂಗ್ ಮೇಲಿದ್ದು ಹೊರೆ ಕಾಯತಕ್ಕಂಥ ಕರ್ತವ್ಯ ಅವರಿಗೆ ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಕಲಾತಾಣಗಳು ಕೂಡ ನೋಡಬಹುದು, ಇಲ್ಲಿ ಕಲಾತಾಣಗಳು ಕೂಡ ಇದೆ. ಅದೇ ರೀತಿಯಾಗಿ ಒಂದಿಷ್ಟು ಬಾಂಬೆ ಡ್ಯಾನ್ಸ್ ಸೇರಿದಂತೆ ಹುಲಿವೇಷ, ಅದೇ ರೀತಿಯಾಗಿ ಮೈಸಾಸುರ ನೃತ್ಯ, ಈ ಎಲ್ಲ ನೃತ್ಯಗಳು ಕೂಡ ಕಲಾತಂಡಗಳು ಕೂಡ ಇಲ್ಲಿ ಕಾಣಸಿಗ್ತದೆ. ಹೀಗಾಗಿ ದೊಡ್ಡ ಮಟ್ಟಿಗೆ ಪ್ರಿಪರೇಷನ್ ಅನ್ನು ಮಾಡ್ಕೊಳ್ಳಾಗ್ತಾ ಇದೆ ಈ ಒಂದು ಸ್ಥಳ. ಯಾಕಂದ್ರೆ ಇಂದ 26 ಕಿಲೋಮೀಟರ್ ಇಲ್ಲಿ ಮೋದಿ ರೋಡ್ ಶೋ ಆಗುತ್ತೆ. ಆದ್ರೆ ಈ ರೋಡ್ ಶೋ ಉದ್ದಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಪ್ರಿಪರೇಷನ್ ಅನ್ನು ಮಾಡ್ಕೊಳ್ಳಾಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು ಆಂಜನೇಯ, ಯಾಕಂದ್ರೆ ಕಳೆದ ಬಾರಿ ರೋಡ್ ಶೋ ವೇಳೆಯಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಜನರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಆಂಜನೇಯ. ಆಂಜನೇಯ ಇವತ್ತು ಕೂಡ ಇದೊಂದು ಶೋ ಆಗಿದೆ ಅಂತ ಹೇಳ್ಬಹುದು. ಎಲ್ಲರೂ ಕೂಡ ಸೆಲ್ಫಿ ಅಥವಾ ಫೋಟೋವನ್ನು ತೆಗೆಸ್ಕೊಳ್ತಿದ್ದಾರೆ. ಯಾಕಂದ್ರೆ ದೊಡ್ಡ ಮಟ್ಟಕ್ಕೆ ಆಂಜನೇಯ ಕಟ್ಟುಮಸ್ತಾದ ದೇಹ ಈ ಒಂದು ಒಂದು ಇದರ ಮೂಲಕವಾಗಿ ಜನರನ್ನ ಅಟ್ರಾಕ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದೇ ಯಾಕೆ ದೊಡ್ಡ ಮಟ್ಟಕ್ಕೆ ಜನ ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಇನ್ನೂ ಕೂಡ ಬರೋರು ಇದ್ದಾರೆ. ಪಾರ್ಕಿಂಗ್ 1 ಕಿಲೋಮೀಟರ್ ದೂರದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳಲಾಗಿದೆ. ಹೀಗಾಗಿ ಎಲ್ಲಿಂದ ಕೂಡ ನಡೆದು ಬರಬೇಕು. ಹೀಗಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ನೂ ಕೂಡ ಜನ ಹರಿದು ಬರ್ತಿದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಹೆಚ್ಚಿನ ಜನ ಮೋದಿಯ ಮುಖವಾಡವನ್ನು ಹಾಕಿದ್ದಾರೆ. ಇದೇ ರೀತಿಯಾಗಿ ಇನ್ನೊಂದಷ್ಟು ಜನನ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಮೋದಿ ಬರ್ತಿದ್ದಾರೆ ಸರ್ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ, ಹೆಂಗ ಅನಿಸ್ತಾ ಇದೆ ಸರ್ ಇಲ್ಲಿ ಜನ ನೋಡಿದ್ರೆ ಹೆಂಗ ಅನಿಸ್ತಾ ಇದೆ ಸರ್? ಇಲ್ಲಿ ಮೋದಿಯವರೇ ನಮಗೆ ಒಂದು BJP ಒಂದು ಫೇಸ್ ವ್ಯಾಲ್ಯೂ ಇರೋದು. ನಾವು ಇಲ್ಲಿ ಬಂದಿರೋಂಥ ಜನ ಎಲ್ಲನೂ ಇಲ್ಲಿ ಮೋದಿ ಅಂದರೆ BJP ಅಂದರೆ ಮೋದಿ. ಇಲ್ಲಿ ಯಾರೂ ಬೇರೆ ಜನ ಇರ್ಬೋದು, ಎಲ್ಲ ಇಲ್ಲಿ ಕಾರ್ಯಕರ್ತರೇ ಬಂದಿರೋದು. ಇಲ್ಲಿ ಎಲ್ಲ BJP ಕಾರ್ಯಕರ್ತರೇ ಬಂದಿರೋದು. ನಮ್ಮ ಇಲ್ಲಿ ಕರ್ನಾಟಕ ಅಸೆಂಬ್ಲಿನಲ್ಲಿ ಏನಿದೆ 224 ಕ್ಷೇತ್ರದಲ್ಲಿ ಮೋದಿಯವರ ಒಂದು ಇದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು JP ಅವರು ಹಾಗೂ ನಮ್ಮ ಇಲ್ಲಿ ಸ್ಥಳೀಯವಾಗಿ M.Krishnappa ಅವರು ಸತತವಾಗಿ 3ನೇ ಬಾರಿ ಗೆದ್ದಿದ್ದಾರೆ. 4ನೇ ಸಲ ಗೆದ್ದು ಇಲ್ಲಿ ಅದ್ಭುತವಾದ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಹಾಗೂ ಇಲ್ಲಿ
ಮತ್ತೆ ಅದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತೋರಿಸ್ತಾ ಹೋಗ್ತೀವಿ. ಅಲ್ಲಿ ನೋಡಬಹುದು ನೀವು ಮೋದಿ ಕಟೌಟ್ ಅನ್ನು ಹಾಕ್ತಿದ್ದಾರೆ, ಜನ ಅದ್ರ ಮೇಲೆ ನಿಂತು ನೋಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ. ಯಾಕಂದ್ರೆ ಮೋದಿ ಅರ್ಧ ಕಟೌಟ್ ಅವಾಗ ತಲೆ ಮಾತ್ರ ಹಾಕಿದ್ರೆ ಈಗ ದೇಹವನ್ನು ಕೂಡ ಜೋಡಣೆ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಮೋದಿ ಬರೋಷ್ಟೊತ್ತಿಗೆ ಎಲ್ಲವನ್ನು ಕೂಡ ಫಿನಿಶ್ ಮಾಡಬೇಕು, ಈ ರೀತಿಯಾಗಿ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ನೀವೀಗ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳನ್ನು ಗಮನಿಸಬಹುದು, ಯಾಕಂದ್ರೆ ಎರಡು ಮೂರು ಹಂತದ ಭದ್ರತೆಗಳನ್ನು ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಒಳಭಾಗದಲ್ಲಿ ಇಲ್ಲಿ ಒಳಭಾಗದಲ್ಲಿ ಕೂಡ ಮೋದಿ ಇಲ್ಲಿ ಒಂದು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಎರಡು ಕಡೆ, ಯಾಕಂದ್ರೆ ಇಲ್ಲಿ ಎರಡು ಕಡೆ ಕೂಡ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಬ್ಯಾರಿಕೇಡ್ನ ಅಕ್ಕಪಕ್ಕ ನಿಂತ್ಕೊಂಡು ಜನ ಮೋದಿಯನ್ನು ಹತ್ತಿರದಿಂದ ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರಾಗಿ ಈ ಒಂದು ಸ್ಥಳದಲ್ಲಿ 10,000ಕ್ಕೂ ಹೆಚ್ಚು ಜನ ನಿಯೋಜನೆ ಮಾಡಲಾಗಿದೆ. ಇದೇ ರೀತಿಯಾಗಿ 26 ಕಿಲೋಮೀಟರ್ವರೆಗೂ ಕೂಡ ರೋಡ್ ಶೋ ಆಗುತ್ತೆ. ಇಲ್ಲೂ ಕೂಡ ಯಾವುದೇ ರೀತಿ ಭದ್ರತೆ ಸಮಸ್ಯೆ ಆಗಬಾರ್ದು. ಹೀಗಾಗಿ ಎರಡು ಹಂತದಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಒಂದು ಹಂತದಲ್ಲಿ ಜನ ನಿಂತಿರ್ತಾರೆ, ಅದರ ಎದುರುಗಡೆ ಮತ್ತೊಂದು ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಮಿಡಲ್ ಅಲ್ಲಿ ಮೋದಿ ಹೋಗ್ತಾರೆ, ಇಲ್ಲಿ ಜನರ ಗ್ರೇಟ್ ಲೀಡರ್. ಅದಕ್ಕೋಸ್ಕರ ಏನೇನೆಲ್ಲ ಕೆಲಸ ಒಳ್ಳೊಳ್ಳೆ, ನಾವಿಲ್ಲಿ ಗಾರ್ಡಿನಿಯಾ ಇದ್ದ ಬ್ರಿಗೇಡ್ ಗಾರ್ಡಿನಿಯಾ, ತುಂಬಾ ಸಂತೋಷ, ತುಂಬಾನೇ ಖುಷಿ ಆಗ್ತಿದೆ. ಈಸ್ ಎ ವೆರಿ ಗ್ರೇಟ್ ಲೀಡರ್, ತುಂಬಾ ರೋಲ್ ಮಾಡೆಲ್ ಟೈಪ್. ಮೇಡಮ್ ಮೋದಿ ಈಗ ಇಲ್ಲಿಗೆ ನಿಮ್ಮ ಕ್ಷೇತ್ರ ಬೆಂಗಳೂರು ದಕ್ಷಿಣಕ್ಕೆ ಮೋದಿ ಮೋದಿ ನೋಡಿ ತುಂಬಾ ಖುಷಿ ಆಗುತ್ತೆ ಸರ್. ಪ್ರೈಮ್ ಮಿನಿಸ್ಟರ್ ಸರ್, ಇಡೀ ಭಾರತ ಇಡೀ ಪ್ರಪಂಚಕ್ಕೇನೆ ಮೋದಿನೇ ಗ್ರೇಟೆಸ್ಟ್ ಲೀಡರ್. ಈಸ್ ಎ ಗ್ರೇಟ್ ಲೀಡರ್, ವರ್ಲ್ಡ್ ಅಕ್ನಾಲೆಜ್ಡ್ ಲೀಡರ್. ಅತ್ಯುನ್ನತ ಪ್ರಧಾನಿ. ಭಾರತವನ್ನು ಯಾವಾಗಲೂ ಜಗತ್ತು ಹೀಗೆ ಕೆಳಗೆ ನೋಡ್ತಾ ಇತ್ತು, ಈಗ ಮೇಲೆ ಎತ್ತಿ ಅಂದ್ರೆ ಆಲ್ಮೋಸ್ಟ್ ಮೇಲೆ ಇರೋ ತರ ಮಾಡಿರೋದು ಪ್ರಧಾನಿ ಅವರೇ, ಮೋದಿನೇ. ಸೊ ಇಲ್ಲೇ ಜೆ ಪಿ ನಗರನೇ ಹತ್ರನೇ, ತುಂಬಾ ಖುಷಿ, ಅದೇ ರೋಮಾಂಚನ ಆಗ್ತಾ ಇದೆ. ಐ ಮೀನ್ ಇಟ್ ಇಸ್ ಗೂಸ್ ಬಂಪ್ಸ್, ಐ ಮೀನ್ ಆಲ್ ಓವರ್. ಎಷ್ಟು ಜನ ಇದಾರೆ ನೋಡಿ ಇಲ್ಲಿ, ಯಾರನ್ನು ಅವರಾಗೆ ಬಂದಿರೋದು, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ಖುಷಿ ಇದೆ. ಓಕೆ ಲೀನಾಶ್ರೀ, ಇಲ್ಲಿ ಜನ ಕೂಡ ಸಾಕಷ್ಟು ಎಕ್ಸೈಟ್ ಆಗಿದ್ದಾರೆ ಮೋದಿ ನೋಡ್ಬೇಕಂತ. ಇನ್ನು ಇನ್ನು ಒಂದು 3/4 ಗಂಟೆ ಅಷ್ಟೊತ್ತಿಗೆ ಮೋದಿ ಅವರು ಬರ್ತಾರೆ. ಇಲ್ಲೇ ಸಮೀಪದ ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ, ಅಲ್ಲಿಂದ ರಸ್ತೆ ಮೂಲಕವಾಗಿ ಈ ಪಾಯಿಂಟ್ ಬರ್ತಾರೆ. ಅದಾದ ನಂತರ ಮೋದಿ ರೋಡ್ ಶೋ ಆರಂಭ ಆಗುತ್ತೆ. ಇದು ಒಂದೇ ಸ್ಥಳ ಅಲ್ಲ, ನಾವಿರೋದು ಸೋಮೇಶ್ವರ ಸಭಾಭವನ ಎದುರುಗಡೆ ಇದ್ದೇವೆ, RBI ಲೇಔಟ್ ಬಸ್ ಸ್ಟಾಪ್ ಎದುರುಗಡೆ ಇದ್ದೇವೆ. ಇನ್ನೂ ಕೂಡ ಇದೇ ರೀತಿಯಾಗಿ, ಯಾಕಂದ್ರೆ ಮೋದಿ 26 ಕಿಲೋಮೀಟರ್ ವರೆಗೂ ಕೂಡ ಏನೋ ರ್ಯಾಲಿ ಮಾಡ್ತಾರೆ, ಆ ರ್ಯಾಲಿ ಉದ್ದಕ್ಕೂ ಕೂಡ ಅಷ್ಟೇ ಜನ ಇದ್ದಾರೆ. ಹೀಗಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಮೋದಿಯನ್ನು ನೋಡಬೇಕು ಅಂತೇಳಿ. ಒಂದು ಕಡೆ ಎಲ್ಲ ಕೂಡ ಟ್ರಾಫಿಕ್ ಕಿರಿಕಿರಿಬಹುದು, ಸಮಸ್ಯೆಗಳಿರ್ಬೋದು, ಅದು ನಡೆಯೂ ಕೂಡ ಮೋದಿಯವರ ವೆಲ್ಕಮ್ ಮಾಡ್ಲಿಕ್ಕೆ ಇಲ್ಲಿ ಜನ ಕಾತರಿಂದ ಕಾಯ್ತಿದ್ದಾರೆ ಅಂತೇಳಿ ಗಮನಿಸಬಹುದು. ಲೀನಶ್ರೀ, ಥ್ಯಾಂಕ್ ಯು ರೂಪೇಶ್.